ಪಪ್ಪ ದೇವ್ರೇ, ಇವತ್ತಿಂದ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯನ ಪ್ರಾರಂಭ ಮಾಡ್ತಿದ್ದೀನಿ ತಂದೆ. ನಾನು ಹೋಗೋ ದಾರಿಲಿ ಬರೀ ಗ್ರೀನ್ ಸಿಗ್ನಲ್ಲೇ ಸಿಗೋ ಮಾಡಿ ನನ್ನ ಮತ್ತೆ ನನ್ನ ಚಾರುಲತನ ಆರೈಸು ತಂದೆ. ಏನಪ್ಪ ಹೊಟ್ಟೆ ಗಿಟ್ಟಿಲ್ಲ ಅಂದ್ರು ಶೋಕಿ ಶಕೀಲ್ ಅಂತ ಈ ಬೈಕ್ ತಗೊಂಡ್ಬಿಟ್ಟಿದ್ಯಾ? ಹೋದ ಕಡೆ ಎಲ್ಲ ಗ್ರೀನ್ ಸಿಗ್ನಲ್ ಸಿಗಕ್ಕೆ ಇದೇ ನರಸೀಕೆರೆನೆ ಬೆಂಗಳೂರಲ್ವೇ ಹೋಗ್ಲಿ, ಪೆಟ್ರೋಲ್ ಹಾಕ್ಸಕ್ ಶಕ್ತಿ ಕೊಡ್ಲಿ ಆಗ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಒಳ್ಳೇದಾಗ್ಲಿ. ಏನೋ ಮಗ ಹೊಸ ಬೈಕು. ಏಯ್ ಮಗ ಒಂದು ರೌಂಡ್ ಕೊಡ. ಏಯ್ ಗಾಡಿ ತಗೊಂಡು ನನ್ನ ಮಗನೇ ಮೂರು ದಿನ ಆಗಿಲ್ಲ, ನಾನೇ ಓಡಿಸಿಲ್ಲ, ಇವನು ರೌಂಡ್ ಕೊಡ್ಬೇಕು. ಹಿಂದೆ ಹಿಂದೆ ಏನ್ ಮಗ ಸಿಕ್ಸಿ ಬೈಕ್ ಗುರು ಹಿಂದೆ. ಕೊಡ ಒಂದು ರೌಂಡ್ ಕೊಡ ಪ್ಲೀಸ್ ಕಣ. ಥ್ಯಾಂಕ್ ಯು ಮಗ, ಬಟ್ ಫಸ್ಟ್ ಸರ್ವಿಸ್ ಆಗೋ ತನಕ ಗಾಡಿ ಯಾರಿಗೂ ಕೊಡಲ್ಲ. ಪ್ಲೀಸ್ ಕಣ ರೌಂಡ್ ಕೊಡ. ನನ್ನ ಹೆಸರು ಪಾಂಡು, ಕೊಡ್ತೀರ ರೌಂಡ್? ಅಣ್ಣ ಮನೀಷ ನೋಡಣ, ಎರಡೆರಡು ಸ್ಟಿಕ್ಕರ್ ಹಾಕ್ಬೇಕಣ್ಣ. ಬಣ್ಣ 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 ಇಲ್ಲಿ ಬಣ್ಣ ಇಲ್ಲಿ ಇಲ್ಲಿ ಮುಂದ್ಗಡೆ ಆಂಜನೇಯನ ಪೋಸ್ಟರ್ ಹೆಂಗಿರ್ಬೇಕಂದ್ರೆ ಕಡಕ್ ಆಗಿರ್ಬೇಕು, ಮತ್ತೆ ಈ ಕಡೆ ಎರಡು ಕೆಂಪವು ಆಯ್ತಾ, ಗುಲಾಬಿ ಗುಲಾಬಿ ಅಣ್ಣ ಎರಡು ಕೆಂಪವು ಆಯ್ತಾ. ಇಲ್ಲಿ ಮಡ್ಗಾಡ್ ಮೇಲೆ ಹೆಂಗಿರ್ಬೇಕು ಅಂದ್ರೆ ಬಾನಲ್ಲಿ ಚಂದಿರ ನಮ್ ಕನ್ನಡವೇ ಸುಂದರ. ಇದು ಪಕ್ಕ ಸರ್ ಅಲ್ವಾ ನೋಡಿ, ಅದಾದ್ಮೇಲೆ ಇಲ್ಲಿ ಮಿರರ್. ಏ ರಂಜು, ಇದೆ ನನ್ ಬೆಂಜು. ಇದೆ ನನ್ ಬೆಂಜು. ಹಾ ಹೆಂಗೈತೆ ಅಲ್ವಾ. ಇಲ್ಲಿ 5 ರೂಪಾಯಿ ಬೋಟಿ, ನಮ್ ಹುಡುಗಿ ಫ್ರೂಟಿ. ಹೆಂಗೆ ಬಣ್ಣ ಅಣ್ಣ ಬಣ್ಣ ಇಲ್ಲಿ ಇಲ್ಲಿ ಸೈಡಿಗೆ ಹೋಗೋ ಸಡೆ ಸೈಡಿಗೆ ಹೋಗೋ ಸಡೆ ಜಿಕ್ಕ 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 ಅಂತ ಹೊಳಿತಾರಣ್ಣ. ಹಂಗೆ ಗಾಡಿ ಎಲ್ಲ ಫುಲ್ ರಕ ಲಕ ಲಕ ಅಂತ ಹೊಳಿತಾ ಇರುತ್ತೆ ನೋಡಿ ಅಣ್ಣ. ನೋಡೋರ್ಗೆ ಗಾಡಿನೂ ಕಾಣಿಸ್ಬಾರ್ದು, ಬರ್ರಿ ಸ್ಟಿಕರ್ ಕಾಣಿಸ್ಬೇಕು ಅವನ ಅಜ್ಜಿ ನೋಡಿ. ಹಲೋ ಬ್ರೋ, ಸಂಜೆ ಬಾರ್ಬಿಕ್ಯೂ ಹೋಗ್ತಾ ಇದೀವಿ, ಬರ್ತೀಯಾ ತಾನೆ? ಏ ಹೆಂಗ ಬರ್ಲಿ, ಬಂದ್ ಪಿಕ್ ಮಾಡ್ತೀಯಾ? ಹೊಸ ಬೈಕ್ ತಗೊಂಡಿಯಲ್ಲ. ಏಯ್ ಮಾಮು, ಹೊಸ ಬೈಕ್ ಕಣ ಅದು, ನನ್ ಚಾರುಲತಾ ಇವಾಗ ತಾನೆ ಅಳ್ಳಿರೋ ಹೂ ಮಗ. ಅದೆಂಗಲ್ಲ ಸಿಟಿಲೆಲ್ಲ ತರಕಾಗುತ್ತೆ, ನಮ್ದೇನಿದ್ರು ಹೈವೇ ಮಾತ್ರ ಮಗ. ಆಗಲ್ಲ ಮಗ, ನನ್ ಗಾಡಿ ಮರ್ಯಾದೆ ಮಾತ್ರ ಕಳಿಯಕ್ ಆಗಲ್ಲ, ನೀನೇ ಬಂದ್ ಪಿಕ್ ಮಾಡ. ಏನ ಹೊಸ ಬೈಕ್ ತಗೊಂಡ್ಯಾ? ಏ ಹೂ ಮಗ, ಕ್ಯಾಶ ಇಎಂಐ ಆ? ಚೆನ್ನಾಗಿದೆ ಬೈಕು, ಬಟ್ ಎಲ್ಲ ಬಿಟ್ಟು ಈ KTM ಯಾಕೆ ತೊಳಕ್ ಹೋಗಿದ್ದೆ? ಏ ಒಂಥರ ಕಿಟಿ 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 ಸೌಂಡ್ ಬರುತ್ತೆ. ಎಷ್ಟು ಕೊಡುದು ಮೈಲೇಜ್? ಮೈಲೇಜ್ ಒಂದು ಅಲ್ಲ, ಇದು ಬೈಕು ಚೆನ್ನಾಗಿದೆ ಇಲ್ಲ ಅಂತೇನಲ್ಲ, ಕಲರೇ ಇಷ್ಟ ಆಗ್ತಿಲ್ಲ ಕಣ. ಏನಾಗಿದೆ ಕಲರ್? ಏ ಮೈಲೇಜು ಅಷ್ಟಕ್ಕಷ್ಟೇ, ನೀನು ಮನೆಯಿಂದ ಆಫೀಸ್ ಕೊಡೋದಕ್ಕೆ ಬೇಕಿತ್ತ ಅಂತ ಅಲ್ಲ. ಬೈಕ್ ಚೆನ್ನಾಗಿದೆ, ಯಾಕೋ ಸರಿನೇ ಹೋಗ್ತಲ್ಲ. ಹೊಸದೇ ತಗೋಬೋದಿತ್ತಲ್ಲ? ಏ ಹೊಸದೇ ಕಣ. ಏ ಚೆನ್ನಾಗಿಲ್ಲ ಕಣ, ಚೆನ್ನಾಗಿಲ್ಲ, ನಾಟ್ ಹ್ಯಾಪ್ನಿಂಗ್. ಏ ಹಾಯ್ ಮಾಮ್. ಹೊಸ ಗಾಡಿ ಅಂತ ಯಾವಾಗ ಪಾರ್ಟಿ? ಲವ್ ಪಾರ್ಟಿ ಅಂತ ಇನ್ನು ಆಕ್ಸೆಸರೀಸ್ ಹಾಕ್ಸ್ಬೇಕು, ಕ್ರಾಶ್ ಗಾರ್ಡ್ ಹಾಕ್ಸ್ಬೇಕು, ಯಾವನಾದ್ರೂ ಬಂದು ಗುದ್ಬಿಟ್ರೆ ವಿಂಡ್ಶೀಲ್ಡು, ಫಾಗ್ ಲೈಟು, ಮ್ಯಾಚಿಂಗ್ ಹೆಲ್ಮೆಟ್ ತಗೋಬೇಕು, ಜಾಕೆಟ್ಟು, ಹ್ಯಾಂಡ್ ಗ್ಲೋವ್ಸು, ಬೂಟ್ಸು, ಇನ್ನೂ ಎಷ್ಟು ಖರ್ಚಿದೆ ಮಗ. ನನ್ನ ಮಗ ನೀನು ನೋಡಿದ್ರೆ ಪಾರ್ಟಿ ಕೇಳ್ತಾ ಇದೀಯ. ಆಮೇಲೆ ಲಾಂಗ್ ರೈಡ್ ಹೋಗೋಣ ಮಚ್ಚ, ಫುಲ್ಲು ಫೀಲ್ಸ್ ಬೇಕು ಮಗ. ಆಮೇಲೆ ಡಬಲ್ ಎಲ್ಲ ಹಾಕಲ್ಲಮ್ಮ, ಅಣ್ಣ ಸಿಂಗಲ್ ಆಗೇ ಬರ್ತಾನೆ, ಸಿಂಗಲ್ ರೂಮ್ ಸರ್ದಾರ. ಅಪ್ಪಾಜಿ ಗಾಡಿ ತೆಗಿಯೋ ಒಂಚೂರು, LIC ಆಫೀಸ್ಗೆ ಹೋಗ್ಬರ್ಬೇಕು. ಅಪ್ಪ ನಿನ್ ಗಾಡಿನ ತೆಗಿಯಪ್ಪ, ಹೊಸ ಗಾಡಿ ಅಪ್ಪ, ನಾನು ಡಬಲ್ಸ್ ಹಾಕಲ್ಲ. ತೆಗಿಯ ನನ್ ಮಗನೇ, ನನ್ ದುಡ್ಡಲ್ಲೇ ಗಾಡಿ ತಗೊಂಡು ನಂಗೆ ರಿವರ್ಸ್ ಗೇರ್ ಹಾಕ್ತೀಯ, ಒಡೆದು ಸಾಯಿಸ್ಬಿಡ್ತೀನಿ. ಹೆತ್ತು ಹೊತ್ತು ಸಾಕಿದ್ದಕ್ಕೆ ಇದೇ ನಾನು ನಿನ್ ತಂದೆಗೆ ಮಾಡೋದು? ಕಷ್ಟಪಟ್ಟು ಸಾಕದ್ವಲ್ಲ, ಇದೇ ನಂಗೆ ಕೊಡೋದು? ನೋಡಿದ್ರು ಬೀದ್ ಬೀದಿಲಿ ಉಗಿತಾರೆ ಕಣೋ ನನಗೆ, ಇಂಥ ಮಗನ ಹೆತ್ತಿದ್ಯಾ ಅಂತ. ನಾಚಿಕೆ ಆಗಲ್ಲ ನಿನಗೆ? ನಾನು ಏನೋ ಮಹಾ ಕೇಳಿದೆ ನಿನಗೆ, ಇಲ್ಲಿಂದ LIC ಆಫೀಸ್ಗೆ ಹೋಗಿ ಕೇಳಿದ್ರೆ ಹಿಂಗೆ ಆಡೋದು ನೀನು? ಎತ್ತ ಗಾಡಿ ತೆಗಿಯೋ.